ಓಂ ಶಾಂತಿ. ಮುರುಳಿಯ ದಿನಾಂಕ 22/12/2020. ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮಗೆ ಈಗ ತಂದೆಯ ಮೂಲಕ ದಿವ್ಯ ದೃಷ್ಟಿ ಸಿಕ್ಕಿದೆ. ಆ ದಿವ್ಯ ದೃಷ್ಟಿಯಿಂದಲೇ ಆತ್ಮ ಮತ್ತು ಪರಮಾತ್ಮನನ್ನು ನೋಡುತ್ತೀರಾ. ಪ್ರಶ್ನೆ, ಡ್ರಾಮಾದ ಯಾವ ರಹಸ್ಯವನ್ನು ತಿಳಿದುಕೊಂಡಿರುವಂತಹವರು ಯಾವ ಸಲಹೆಯನ್ನು ಯಾರಿಗೂ ಕೊಡುವುದಿಲ್ಲ. ಉತ್ತರ, ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಯಿತು ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಇದನ್ನು ತಿಳಿದುಕೊಳ್ಳುವವರು ಎಂದಿಗೂ ಸಹ ಯಾರಿಗೂ ಭಕ್ತಿಯನ್ನು ಬಿಡುವ ಸಲಹೆಯನ್ನು ಕೊಡುವುದಿಲ್ಲ. ಯಾವಾಗ ಅವರ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ, ನವಾತ್ಮರಾಗಿದ್ದೇವೆ, ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದು ಯಾವಾಗ ಬೇಹದ್ದಿನ ತಂದೆಯ ಪರಿಚಯ ಸಿಗುವುದು, ಆಗ ಹದ್ದಿನ ಮಾತುಗಳು ಸ್ವತಃವಾಗಿ ಸಮಾಪ್ತಿಯಾಗುತ್ತವೆ. ಓಂ ಶಾಂತಿ. ತಮ್ಮ ಆತ್ಮನ ಸ್ವಧರ್ಮದಲ್ಲಿ ಕೊಳುತ್ತಿದ್ದೀರಾ? ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆ ಕೇಳುತ್ತಾರೆ. ಏಕೆಂದರೆ ಇದಂತೂ ಮಕ್ಕಳಿಗೆ ಗೊತ್ತಿದೆ, ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಗೆ ಆತ್ಮ ಎಂದು ಹೇಳಲಾಗುತ್ತದೆ, ಆದರೆ ತಂದೆಗೆ ಮಾತ್ರ ಕೇವಲ ಪರಮಾತ್ಮ ಎಂದು ಹೇಳಲಾಗುವುದು. ಬೇರೆ ಯಾರಿಗೂ ಸಹ ಪರಮಾತ್ಮ ಎಂದು ಹೇಳಲು ಆಗುವುದಿಲ್ಲ. ಪರಮ ಆತ್ಮ ಎಂದರೆ ಪರಮಾತ್ಮ. ಇದನ್ನು ಸಹ ತಿಳಿಸಲಾಗಿದೆ, ತಬ್ಬಿಬ್ಬಾಗಬಾರದು. ಏಕೆಂದರೆ 5000 ವರ್ಷಗಳ ಮೊದಲು ಸಹ ಈ ಜ್ಞಾನವನ್ನು ನೀವು ಕೇಳಿದ್ದೀರಿ. ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಅಲ್ವಾ? ಆತ್ಮವೇ ಅತಿ ಚಿಕ್ಕದು, ಸೂಕ್ಷ್ಮವಾಗಿದೆ, ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆತ್ಮನನ್ನು ಈ ಕಣ್ಣುಗಳಿಂದ ನೋಡಿರುವಂತಹ ಮನುಷ್ಯರು ಯಾರೂ ಇಲ್ಲ. ಕಾಣುತ್ತದೆ, ಆದರೆ ದಿವ್ಯ ದೃಷ್ಟಿಯಿಂದ ಮಾತ್ರ, ಅದು ಸಹ ಡ್ರಾಮಾ ಪ್ಲಾನ್ ಅನುಸಾರವಾಗಿ. ಈಗ ತಿಳ್ಕೊಳ್ಳಿ, ಯಾರಿಗಾದರೂ ಆತ್ಮನ ಸಾಕ್ಷಾತ್ಕಾರವಾಗತ್ತೆ, ಹೇಗೆ ಬೇರೆಯ ವಸ್ತು ಕಾಣುತ್ತದೆ, ಭಕ್ತಿ ಮಾರ್ಗದಲ್ಲಿಯೂ ಕೂಡ ಸಾಕ್ಷಾತ್ಕಾರವಾಗುತ್ತೆ ಅಲ್ವಾ? ಅದು ಈ ಕಣ್ಣುಗಳಿಂದಲೇ ದಿವ್ಯ ದೃಷ್ಟಿ ಸಿಗುತ್ತದೆ. ಅದರಿಂದ ಚೈತನ್ಯದಲ್ಲಿ ನೋಡುತ್ತಾರೆ. ದಿವ್ಯ ದೃಷ್ಟಿ ಇರುವ ಕಾರಣದಿಂದಾಗಿ ಈ ನೇತ್ರಗಳಿಗೇನೆ ಕಾಣುತ್ತದೆ. ಆತ್ಮನಿಗೆ ಜ್ಞಾನದ ಚಕ್ಷು ಸಿಗುತ್ತದೆ, ಇದರ ಆಧಾರದಿಂದ ನೋಡುತ್ತಾರೆ. ಆದರೆ ಧ್ಯಾನದಲ್ಲಿ ಮಾತ್ರ. ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿ ಮಾಡುತ್ತಾರೆ, ಆಗ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು, ನರ್ತನ ಮಾಡುತ್ತಿದ್ದರು, ವೈಕುಂಠವಂತೂ ಇರಲಿಲ್ಲ. 500-600 ವರ್ಷಗಳಾಗಿರಬೇಕು, ಆ ಸಮಯದಲ್ಲಿ ವೈಕುಂಠವೇನೂ ಇರಲಿಲ್ಲ. ಯಾವುದು ಕಳೆದು ಹೋಗಿದೆ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತೆ. ಯಾವಾಗ ಬಹಳ ಭಕ್ತಿ ಮಾಡುತ್ತಾ ಮಾಡುತ್ತಾ ಒಮ್ಮೆಲೆ ಭಕ್ತಿಮಯವಾಗುತ್ತದೆ, ಆಗ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಅದರಿಂದ ಮುಕ್ತಿ ಸಿಗುವುದಿಲ್ಲ. ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗ ಭಕ್ತಿಗಿಂತ ಬಹಳ ಭಿನ್ನವಾಗಿದೆ. ಭಾರತದಲ್ಲಿ ಎಷ್ಟೊಂದು ಮಂದಿರಗಳಿವೆ, ಶಿವಲಿಂಗವನ್ನು ಇಡುತ್ತಾರೆ, ದೊಡ್ಡ ಲಿಂಗವನ್ನು ಇಡುತ್ತಾರೆ, ಚಿಕ್ಕದನ್ನು ಇಡುತ್ತಾರೆ. ಈಗ ಇದಂತೂ ಮಕ್ಕಳಿಗೆ ಗೊತ್ತಿದೆ, ಹೇಗೆ ಆತ್ಮವಿದೆಯೋ ಅದೇ ರೀತಿ ಪರಂಪಿತ ಪರಮಾತ್ಮ ಇದ್ದಾರೆ. ಎಲ್ಲರ ಗಾತ್ರ ಒಂದೇ ಆಗಿದೆ, ತಂದೆಯಂತೆ ಮಕ್ಕಳು. ಆತ್ಮರೆಲ್ಲರೂ ಸಹೋದರ ಸಹೋದರರಾಗಿದ್ದೀರ. ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರ. ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಇದು ಭಕ್ತಿ ಮಾರ್ಗದ ದಂತಕಥೆಗಳಲ್ಲ. ಜ್ಞಾನ ಮಾರ್ಗದ ಮಾತುಗಳನ್ನು ಕೇವಲ ಒಬ್ಬ ತಂದೆಯೇ ತಿಳಿಸುತ್ತಾರೆ. ಮೊಟ್ಟ ಮೊದಲು ತಿಳಿಸುವವರು ಬೇಹದ್ದಿನ ತಂದೆ. ನಿರಾಕಾರ ಆಗಿದ್ದಾರೆ, ಅವರನ್ನು ಪೂರ್ಣ ರೀತಿಯಿಂದ ಯಾರೂ ಅರಿತುಕೊಳ್ಳುವುದಿಲ್ಲ. ಅವರು ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳುತ್ತಾರೆ, ಆದರೆ ಇದು ಸರಿಯಲ್ಲ. ತಂದೆಯನ್ನು ಕೂಗುತ್ತಾರೆ, ಬಹಳ ಪ್ರೀತಿಯಿಂದ ಕರೆಯುತ್ತಾರೆ, ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ,
ನೀವೇನ್ನವರು ನನಗೆ ಬೇರೆ ಯಾರೂ ಇಲ್ಲವೆಂದ ಮೇಲೆ ಅವಶ್ಯವಾಗಿ ಅವರನ್ನೇ ನೆನಪು ಮಾಡಬೇಕಾಗಿದೆ. ಅವರೇ ಸ್ವಯಂ ಹೇಳುತ್ತಾರೆ ಏ ಮಕ್ಕಳೇ ಎಂದು. ತಂದೆ ಆತ್ಮರ ಜೊತೆ ಮಾತನಾಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುವುದು. ಗಾಯನವೂ ಇದೆ. ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು. ಇದು ಸಹ ಲೆಕ್ಕಾಚಾರವನ್ನು ತಿಳಿಸಲಾಗಿದೆ. ಬಹಳ ಕಾಲದಿಂದ ನೀವು ಆತ್ಮರು ಅಗಲಿರುತ್ತೀರ. ಪುನಃ ನೀವೇ ಈ ಸಮಯದಲ್ಲಿ ತಂದೆಯ ಬಳಿ ಬಂದು ರಾಜಯೋಗವನ್ನು ಕಲಿಯುತ್ತೀರ. ಈ ಶಿಕ್ಷಕರು ಸೇವಕ ಆಗಿದ್ದಾರೆ. ಶಿಕ್ಷಕರು ಯಾವಾಗಲೂ ವಿದೇಯ ಸೇವಕರಾಗಿರುತ್ತಾರೆ. ಇಲ್ಲಿ ತಂದೆಯೂ ಸಹ ಹೇಳುತ್ತಾರೆ ನಾನು ಎಲ್ಲ ಮಕ್ಕಳ ಸೇವಕನಾಗಿದ್ದೇನೆ. ನೀವು ಎಷ್ಟೊಂದು ಗೌರವದಿಂದ ಕರೆಯುತ್ತೀರಾ. ಏ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿರಿ ಎಂದು ಕರೆಯುತ್ತಾರೆ. ಎಲ್ಲರೂ ಭಕ್ತಿನಿಯರಾಗಿದ್ದಾರೆ. ಏ ಭಗವಂತ ಬನ್ನಿ ನಮ್ಮನ್ನು ಪುನಃ ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಸ್ವರ್ಗಕ್ಕೆ ಪಾವನ ಪ್ರಪಂಚವೆಂದು ನರಕಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುವುದು. ಈ ಎಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದು ಕಾಲೇಜು ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಮನುಷ್ಯರಿಂದ ದೇವತೆಗಳಾಗುವುದು ಗುರಿ ಉದ್ದೇಶವಾಗಿದೆ. ನಾವು ಈ ರೀತಿಯಾಗಬೇಕೆಂದು ಮಕ್ಕಳು ನಿಶ್ಚಯ ಮಾಡಿಕೊಳ್ಳುತ್ತೀರ. ಯಾರಿಗೆ ನಿಶ್ಚಯವೇ ಇರುವುದಿಲ್ಲ ಅವರು ಶಾಲೆಯಲ್ಲಿ ಕುಳಿತುಕೊಳ್ತಾರ? ಇಲ್ಲ. ಗುರಿ ಉದ್ದೇಶವಂತೂ ಬುದ್ಧಿಯಲ್ಲಿದೆ. ನಾವು ಬ್ಯಾರಿಸ್ಟರ್ ಅಥವಾ ಡಾಕ್ಟರ್ ಆಗುತ್ತೇವೆಂದು ಗುರಿಯನ್ನು ಇಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಓದುತ್ತಾರೆ ಅಲ್ವಾ? ನಿಶ್ಚಯವೇ ಇಲ್ಲವೆಂದರೆ ಅವರು ಶಾಲೆಗೆ ಬರುವುದೇ ಇಲ್ಲ. ನಾವು ಮನುಷ್ಯರಿಂದ ದೇವತೆಗಳು, ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುತ್ತೇವೆಂದು ನಿಮಗೆ ನಿಶ್ಚಯವಿದೆ. ಇದು ಸತ್ಯವಾದ ಸತ್ಯ ನರನಿಂದ ನಾರಾಯಣ ಆಗುವ ಕಥೆಯಾಗಿದೆ. ವಾಸ್ತವದಲ್ಲಿ ಇದು ವಿದ್ಯಾಭ್ಯಾಸವಾಗಿದೆ. ಆದರೆ ಇದಕ್ಕೆ ಕಥೆ ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ 5000 ವರ್ಷಗಳ ಮೊದಲು ಸಹ ಕೇಳಿದ್ದೀರಿ. ಅದು ಕಳೆದು ಹೋಗಿದೆ. ಕಳೆದು ಹೋದದ್ದಕ್ಕೆ ಕಥೆ ಎಂದು ಹೇಳಲಾಗುತ್ತದೆ. ಇದು ನರನಿಂದ ನಾರಾಯಣ ಆಗುವ ಶಿಕ್ಷಣವಾಗಿದೆ. ಮಕ್ಕಳೇ, ಹೃದಯದಿಂದ ತಿಳಿದುಕೊಳ್ಳುತ್ತೀರಾ ಹೊಸ ಪ್ರಪಂಚದಲ್ಲಿ ದೇವತೆಗಳು, ಹಳೆಯ ಪ್ರಪಂಚದಲ್ಲಿ ಮನುಷ್ಯರಿರುತ್ತಾರೆ. ದೇವತೆಗಳಲ್ಲಿ ಯಾವ ಗುಣಗಳಿವೆಯೋ ಅವು ಮನುಷ್ಯರಲ್ಲಿ ಇಲ್ಲ. ಆದ್ದರಿಂದ ಅವರಿಗೆ ದೇವತೆಗಳೆಂದು ಹೇಳಲಾಗುವುದು. ಮನುಷ್ಯರು ದೇವತೆಗಳ ಮುಂದೆ ಹೋಗಿ ನಮನ ಮಾಡುತ್ತಾರೆ. ನೀವು ಸರ್ವಗುಣ ಸಂಪನ್ನರಾಗಿದ್ದೀರ, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳಾಗಿದ್ದೀರಾ ಎಂದು. ಸ್ವಯಂಗೋಸ್ಕರ ಹೇಳ್ತಾರೆ ನಾವು ಪಾಪಿಗಳು, ನೀಚರಾಗಿದ್ದೇವೆ ಎಂದು. ದೇವತೆಗಳು ಸತ್ಯಯುಗದಲ್ಲಿದ್ದರೂ ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ. ಆದರೆ ಇತ್ತೀಚೆಗೆ ಎಲ್ಲರೂ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ. ಶ್ರೀ ಎಂದರೆ ಶ್ರೇಷ್ಠ. ಭಗವಂತನೇ ಸರ್ವಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ. ಶ್ರೇಷ್ಠ ದೇವತೆಗಳು ಸತ್ಯಯುಗದಲ್ಲಿದ್ದರೂ ಈ ಸಮಯದಲ್ಲಿ ಯಾವ ಮನುಷ್ಯರು ಶ್ರೇಷ್ಠರಿಲ್ಲ. ನೀವು ಮಕ್ಕಳು ಈಗ ಬೇಹದ್ದಿನ ಸನ್ಯಾಸ ಮಾಡುತ್ತೀರಾ. ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದಿದೆ. ಆದ್ದರಿಂದ ಇದೆಲ್ಲದರಿಂದ ವೈರಾಗ್ಯವಿದೆ. ಅವರಂತೂ ಹಠಯೋಗಿ ಸನ್ಯಾಸಿಗಳಾಗಿದ್ದಾರೆ. ಮನೆ ಮಠವನ್ನು ಬಿಟ್ಟು ಹೊರಟು ಹೋಗಿ ಮತ್ತೆ ಬಂದು ಮಹಲ್ಲುಗಳಲ್ಲಿ ಕುಳಿತುಕೊಳ್ಳುತ್ತಾರೆ. ಇಲ್ಲವಾದರೆ ಕುಟೀರಗಳಿಗೆ ಯಾವುದೇ ಖರ್ಚು ಆಗುವುದಿಲ್ಲ. ಏಕಾಂತವಾಗಿ ಗುಡಿಸಲುಗಳಲ್ಲಿ, ಅಂದರೆ ಕುಟೀರದಲ್ಲಿ ಏಕಾಂತವಾಗಿ ಕುಳಿತುಕೊಳ್ಳಲಾಗುತ್ತದೆಯೇ ಹೊರತು ಮಹಲ್ಲುಗಳಲ್ಲಿ ಅಲ್ಲ. ತಂದೆಗಾಗಿಯೂ ಸಹ ಈ ಕುಟೀರ ಮಾಡಲ್ಪಟ್ಟಿದೆ. ಕುಟೀರದಲ್ಲಿ ಎಲ್ಲ ಸುಖವಿದೆ. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಮನುಷ್ಯರಿಂದ ದೇವತೆಗಳಾಗಬೇಕು. ನಿಮಗೆ ಗೊತ್ತಿದೆ ಡ್ರಾಮಾದಲ್ಲಿ ಏನೆಲ್ಲ ಕಳೆದು ಹೋಯಿತೋ ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ. ಆದ್ದರಿಂದ ಯಾರಿಗೂ ಸಹ ಭಕ್ತಿಯನ್ನು ಬಿಡಿ ಎಂದು ಸಲಹೆ ಕೊಡಬಾರದು.
ಯಾವಾಗ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ನವಾತ್ಮರಾಗಿದ್ದೇವೆ ನಾವೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಎಂದು ಬೇಹದ್ದಿನ ತಂದೆಯ ಯಥಾರ್ಥ ಪರಿಚಯ ಸಿಗುತ್ತದೆಯೋ ಆಗ ಹದ್ದಿನ ಮಾತುಗಳು ಸಮಾಪ್ತಿಯಾಗುತ್ತವೆ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸಬೇಕು ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಬೇಕು ಹೇಗೆ ಭಕ್ತಿಯಲ್ಲಿಯೂ ಕೆಲವರು ಬಹಳ ನೌದಾ ಭಕ್ತಿ ಮಾಡುತ್ತಾರೆ ನಿಯಮದಿಂದ ಪ್ರತಿನಿತ್ಯ ಮಂದಿರಕ್ಕೆ ಹೋಗಿ ದರ್ಶನ ಮಾಡುತ್ತಾರೆ ದೇಹದಾರಿಗಳ ಬಳಿ ಹೋಗುವುದೆಲ್ಲವೂ ದೈಹಿಕ ಯಾತ್ರೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡಬೇಕಾಗುತ್ತದೆ ಇಲ್ಲಿ ಅದೇನನ್ನೂ ಸಹ ಮಾಡುವಂತಿಲ್ಲ ನೀವು ಬರುತ್ತೀರೆಂದರೆ ತಿಳಿಸಿಕೊಡುವುದಕ್ಕಾಗಿ ಇಲ್ಲಿ ಕೂರಿಸಲಾಗುತ್ತದೆ ಬಾಕಿ ನೆನಪಿಗಾಗಿ ಯಾವುದೇ ಒಂದು ಸ್ಥಳದಲ್ಲಿ ಕುಳಿತು ಬಿಡುವಂತಿಲ್ಲ ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಕೃಷ್ಣನ ಭಕ್ತರಾಗಿದ್ದರೆ ಅವರು ನಡೆಯುತ್ತಾ ತಿರುಗಾಡುತ್ತಾ ಕೃಷ್ಣನನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಎಂದಲ್ಲ ಅದರಿಂದ ಯಾರು ವಿದ್ಯಾವಂತ ಮನುಷ್ಯರಿರುತ್ತಾರೆ ಅವರು ಹೇಳುತ್ತಾರೆ ಕೃಷ್ಣನ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಿ ಅಂದ ಮೇಲೆ ಮತ್ತೆ ನೀವು ಮಂದಿರಗಳಿಗೆ ಏಕೆ ಹೋಗುತ್ತೀರಾ ಕೃಷ್ಣನ ಚಿತ್ರಗಳ ಪೂಜೆಯನ್ನು ನೀವು ಎಲ್ಲಿಯಾದರೂ ಮಾಡಬಹುದು ಒಳ್ಳೆಯದು ಚಿತ್ರಗಳನ್ನು ಇಡಲೇಬೇಡಿ ಆದರೆ ನೆನಪು ಮಾಡುತ್ತಾ ಇರಿ ವಸ್ತುವನ್ನ ಒಂದು ಬಾರಿ ನೋಡಿದರೆ ಅದು ನೆನಪಿರುತ್ತದೆ ನಿಮಗೂ ಸಹ ಅದನ್ನೇ ಹೇಳಲಾಗುತ್ತದೆ ಶಿವ ತಂದೆಯನ್ನು ನೀವು ಮನೆಯಲ್ಲಿ ಕುಳಿತಿದ್ದರೂ ಸಹ ನೆನಪು ಮಾಡಲು ಸಾಧ್ಯವಿಲ್ಲವೇ ಇದಂತೂ ಹೊಸ ಮಾತಾಗಿದೆ ಶಿವ ತಂದೆಯನ್ನು ಯಾರು ತಿಳಿದುಕೊಂಡಿಲ್ಲ ನಾಮ ರೂಪ ದೇಶ ಕಾಲವನ್ನ ತಿಳಿದುಕೊಂಡಿಲ್ಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆತ್ಮನಿಗೆ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಆತ್ಮನಿಗೆ ತಂದೆಯ ನೆನಪು ಬರುತ್ತದೆ ಆದರೆ ತಂದೆಯನ್ನು ಅರಿತುಕೊಂಡಿಲ್ಲವೆಂದರೂ ಏಳು ದಿನಗಳ ಕಾಲ ತಿಳಿಸಲಾಗುತ್ತೆ ಕೋರ್ಸ್ ಮಾಡಲಾಗುತ್ತೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಎಷ್ಟೊಂದು ಸಮಯದಿಂದ ನೀವು ಕೇಳುತ್ತಾ ಬಂದಿದ್ದೀರಾ ಏಕೆಂದರೆ ಜ್ಞಾನವಾಗಿದೆ ಅಲ್ವಾ ನಿಮಗೆ ಗೊತ್ತಿದೆ ಮನುಷ್ಯರಿಂದ ದೇವತೆಗಳಾಗುವ ಜ್ಞಾನ ನಮಗೆ ಸಿಗುತ್ತಿದೆ ಮತ್ತು ತಂದೆ ತಿಳಿಸುತ್ತಾರೆ ನಾನೇ ನಿಮಗೆ ಹೊಸ ಹೊಸ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ನಿಮಗೆ ಮುರುಳಿ ಸಿಗಲಿಲ್ಲವೆಂದರೆ ಎಷ್ಟು ಚಡಪಡಿಸುತ್ತೀರಾ ತಂದೆ ತಿಳಿಸುತ್ತಾರೆ ನೀವು ತಂದೆಯನ್ನಂತೂ ನೆನಪು ಮಾಡಬಹುದು ಮುರುಳಿಯನ್ನು ಓದುತ್ತೀರಾ ಆದರೂ ಸಹ ಮರೆತು ಹೋಗುತ್ತೀರಾ ಮೊಟ್ಟ ಮೊದಲು ಇದನ್ನು ನೆನಪು ಮಾಡಬೇಕು ನಾನು ಆತ್ಮನಾಗಿದ್ದೇನೆ ಅತಿ ಚಿಕ್ಕ ಬಿಂದುವಾಗಿದ್ದೇನೆ ಆತ್ಮನನ್ನು ಅರಿತುಕೊಳ್ಳಬೇಕು ಇವರ ಆತ್ಮ ಬಂದು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿತ್ತು ಎಂದು ಹೇಳುತ್ತಾರೆ ನವಾತ್ಮರು ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಈಗ ಪತಿತ ಅಪವಿತ್ರರಾಗಿದ್ದೇವೆ ಮೊದಲು ನೀವು ಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೀರಿ ಲಕ್ಷ್ಮೀ ನಾರಾಯಣರಿಬ್ಬರು ಪವಿತ್ರರಾಗಿದ್ದರು ನಂತರ ಇಬ್ಬರು ಅಪವಿತ್ರರಾದರು ಪುನಃ ಇಬ್ಬರು ಪವಿತ್ರರಾಗುತ್ತಾರೆ ಅಂದ ಮೇಲೆ ಅಪವಿತ್ರರಿಂದ ಪವಿತ್ರರಾದರೆ ಅಥವಾ ಪವಿತ್ರ ಜನ್ಮವನ್ನು ಪಡೆದರೆ ತಂದೆ ತಿಳಿಸುತ್ತಾರೆ ಹೇಗೆ ನೀವು ಪವಿತ್ರರಾಗಿದ್ದೀರಿ ನಂತರ ವಾಮ ಮಾರ್ಗದಲ್ಲಿ ಹೋದ ಕಾರಣ ಅಪವಿತ್ರರಾದಿರಿ ಪೂಜಾರಿಗಳಿಗೆ ಅಪವಿತ್ರರು ಪೂಜ್ಯರಿಗೆ ಪವಿತ್ರರೆಂದು ಹೇಳಲಾಗುವುದು ಇಡೀ ವಿಶ್ವದ ಇತಿಹಾಸ ಭೂಗೋಳ ನಿಮ್ಮ ಬುದ್ಧಿಯಲ್ಲಿ ಇದೆ ಯಾರೆಲ್ಲ ರಾಜ್ಯ ಮಾಡುತ್ತಿದ್ದರು ಅವರಿಗೆ ಹೇಗೆ ರಾಜ್ಯ ಸಿಕ್ಕಿತ್ತು ಎಂಬುದನ್ನ ನೀವು ತಿಳಿದುಕೊಂಡಿದ್ದೀರಾ ಮತ್ತಾರೂ ತಿಳಿದುಕೊಂಡಿಲ್ಲ ನಿಮ್ಮ ಬಳಿಯೂ ಮೊದಲು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರಲಿಲ್ಲ ಅಂದರೆ ನಾಸ್ತಿಕರಾಗಿದ್ದೀರಿ ತಿಳಿದುಕೊಂಡಿರಲಿಲ್ಲ ನಾಸ್ತಿಕರಾಗುವುದರಿಂದ ಎಷ್ಟೊಂದು ದುಃಖಿಗಳಾಗುತ್ತೀರಾ ನೀವೀಗ ಈ ದೇವತೆಗಳಾಗಲು ಇಲ್ಲಿಗೆ ಬಂದಿದ್ದೀರಾ ಅಲ್ಲಿ ಎಷ್ಟೊಂದು ಸುಖವಿರುತ್ತದೆ ದೈವಿ ಗುಣಗಳನ್ನು ಇಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪ್ರಜಾಪಿತ ಬ್ರಹ್ಮರವರ ಸಂತಾನರು ಸಹೋದರ ಸಹೋದರಿಯಾಗಿದ್ದೀರಾ ಅಲ್ವಾ ಅಂದಾಗ ಕುದೃಷ್ಟಿ
ಇರಬಾರದು. ಇದರಲ್ಲಿಯೇ ಪರಿಶ್ರಮವಿದೆ. ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತವೆ. ಎಲ್ಲ ಅಂಗಾಂಗಗಳಿಗಿಂತಲೂ ಈ ಕಣ್ಣುಗಳೇ ಮೋಸಗಾರ ಆಗಿವೆ. ಅರ್ಧ ಕಲ್ಪ ನಿರ್ವಿಕಾರಿ ಅರ್ಧ ಕಲ್ಪ ವಿಕಾರಿಗಳಾಗುತ್ತೀರಾ. ಸತ್ಯಯುಗದಲ್ಲಿ ವಿಕಾರಗಳು ಇರುವುದಿಲ್ಲ. ಕಣ್ಣುಗಳು ವಿಕಾರಿಯಾದಾಗ ಅಸುರರೆಂದು ಹೇಳಲಾಗುವುದು. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಪತಿತ ಪ್ರಪಂಚದಲ್ಲಿ ಬರುತ್ತೇನೆ. ಯಾರು ಪತಿತರಾಗಿದ್ದಾರೆಯೋ ಅವರೇ ಪಾವನರಾಗಬೇಕಾಗಿದೆ. ಇವರು ತಮ್ಮನ್ನು ಭಗವಂತ ಎಂದು ಕರೆಸಿಕೊಳ್ಳುತ್ತಾರೆಂದು ಮನುಷ್ಯರು ಹೇಳುತ್ತಾರೆ. ವೃಕ್ಷದ ಚಿತ್ರದಲ್ಲಿ ನೋಡಿ, ಒಮ್ಮೆಲೆ ತಮೋ ಪ್ರಧಾನ ಪ್ರಪಂಚದ ಅಂತಿಮದಲ್ಲಿ ಬ್ರಹ್ಮ ತಂದೆ ನಿಂತಿದ್ದಾರೆ, ಮತ್ತೆ ಅವರೇ ತಪಸ್ಸು ಮಾಡುತ್ತಿದ್ದಾರೆ. ಸತ್ಯಯುಗದಿಂದ ಲಕ್ಷ್ಮೀನಾರಾಯಣರ ರಾಜಧಾನಿ ನಡೆಯುತ್ತದೆ. ಈ ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರ ಪ್ರಾರಂಭವಾಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರ ರಾಜ್ಯವನ್ನು ತೋರಿಸುತ್ತೀರೆಂದರೆ ಬರೆಯಬೇಕು, 1250 ವರ್ಷಗಳ ನಂತರ ತ್ರೇತಾಯುಗ ಬರುತ್ತದೆ. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಹಗಲು ರಾತ್ರಿಯಷ್ಟು ಅಂತರವಾಯಿತು ಅಲ್ವಾ? ಬ್ರಹ್ಮರವರ ರಾತ್ರಿ ಅರ್ಧ ಕಲ್ಪ, ಬ್ರಹ್ಮರವರ ದಿನ ಅರ್ಧ ಕಲ್ಪ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಪುನಃ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ. ತಂದೆಯನ್ನು ನೆನಪು ಮಾಡಿರಿ. ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪಾವನರಾಗುತ್ತೀರಾ. ಅಂತಿಮತಿ ಸೌಗತಿಯಾಗುವುದು. ಇಲ್ಲಿಯೇ ಕುಳಿತು ಬಿಡಿ ಎಂದು ಹೇಳುವುದಿಲ್ಲ. ಸೇವಾದಾರಿ ಮಕ್ಕಳನ್ನು ಇಲ್ಲಿ ಕೂರಿಸಿಕೊಳ್ಳುವುದಿಲ್ಲ. ಸೇವಾ ಕೇಂದ್ರ, ಮ್ಯೂಸಿಯಂ ಇತ್ಯಾದಿಯನ್ನು ತೆರೆಯುತ್ತಾ ಇರುತ್ತಾರೆ. ಎಷ್ಟೊಂದು ಜನರಿಗೆ ನಿಮಂತ್ರಣ ಪತ್ರಗಳನ್ನು ಹಂಚುತ್ತಾರೆ. ಬಂದು ಜನ್ಮಸಿದ್ಧ ಅಧಿಕಾರವಾದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿರಿ ಎಂದು. ನೀವು ತಂದೆಯ ಮಕ್ಕಳಾಗಿದ್ದೀರ, ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಅಂದ ಮೇಲೆ ನಿಮಗೂ ಸ್ವರ್ಗದ ಆಸ್ತಿ ಇರಬೇಕು. ತಂದೆ ತಿಳಿಸುತ್ತಾರೆ, ನಾನು ಒಂದೇ ಬಾರಿ ಸ್ವರ್ಗದ ಸ್ಥಾಪನೆ ಮಾಡಲು ಬರುತ್ತೇನೆ. ಒಂದೇ ಪ್ರಪಂಚವಾಗಿದೆ, ಇದರ ಚಕ್ರ ಸುತ್ತುತ್ತಿರುತ್ತದೆ. ಮನುಷ್ಯರ ಮತಗಳು ಅನೇಕ ಇದೆ, ಅನೇಕ ಮಾತುಗಳು ಇವೆ, ಎಷ್ಟೊಂದು ಮತಾಂತರಗಳಿವೆ. ಇದಕ್ಕೆ ಅದ್ವೈತ ಮತವೆಂದು ಹೇಳಲಾಗುವುದು. ವೃಕ್ಷ ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ರೆಂಬೆ ಕೊಂಬೆಗಳು ಹರಡುತ್ತಿವೆ, ಎಷ್ಟೊಂದು ಧರ್ಮಗಳು ಹರಡುತ್ತಿವೆ. ಮೊದಲಂತೂ ಒಂದೇ ಮತ ಒಂದೇ ರಾಜ್ಯವಿತ್ತು. ಪೂರ್ತಿ ವಿಶ್ವದಲ್ಲಿ ಇವರ ರಾಜ್ಯವಿತ್ತು. ಇದು ಸಹ ಈಗ ನಿಮಗೆ ಅರ್ಥವಾಗಿದೆ. ನಾವೇ ಇಡೀ ವಿಶ್ವದ ಮಾಲೀಕರಾಗಿದ್ದೆವು. ನಂತರ 84 ಜನ್ಮಗಳನ್ನು ಭೋಗಿಸಿ ಕಂಗಾಲಾಗಿದ್ದೇವೆ. ಈಗ ನೀವು ಕಾಲದ ಮೇಲೆ ವಿಜಯವನ್ನು ಪಡೆಯುತ್ತೀರಾ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಎಂದಿಗೂ ಬರುವುದಿಲ್ಲ. ಇಲ್ಲಂತೂ ನೋಡಿ, ಕುಳಿತು ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಆಗುತ್ತಿರುತ್ತದೆ. 4-6 ಕಡೆ ಮೃತ್ಯುವೇ ಮೃತ್ಯು ಇದೆ. ಅಲ್ಲಿ ಈ ರೀತಿ ಇರುವುದಿಲ್ಲ, ದೀರ್ಘ ಆಯಸ್ಸು ಇರುತ್ತದೆ. ಭಾರತದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು. 150 ವರ್ಷಗಳು ಆಯಸ್ಸು ಇತ್ತು. ಈಗ ನೋಡಿ ಆಯಸ್ಸು ಎಷ್ಟಿದೆ, ಈಗ ನೋಡಿ ಆಯಸ್ಸು ಎಷ್ಟಿರುತ್ತದೆ. ಈಶ್ವರ ನಿಮಗೆ ಯೋಗವನ್ನು ಕಲಿಸಿದರು, ಆದ್ದರಿಂದ ನಿಮಗೆ ಯೋಗೇಶ್ವರ ಎಂದು ಹೇಳುತ್ತಾರೆ. ಅಲ್ಲಿ ಈ ರೀತಿ ಹೇಳುವುದಿಲ್ಲ. ಈ ಸಮಯದಲ್ಲಿ ನೀವು ಯೋಗೇಶ್ವರರಾಗಿದ್ದೀರಾ. ನಿಮಗೆ ಈಶ್ವರ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಂತರ ರಾಜರಾಜೇಶ್ವರ, ರಾಜರಾಜೇಶ್ವರಿ ಆಗಬೇಕಾಗಿದೆ. ಈಗ ನೀವು ಜ್ಞಾನ ಜ್ಞಾನೇಶ್ವರರಾಗಿದ್ದೀರಾ. ನಂತರ ರಾಜೇಶ್ವರ ಅಂದರೆ ಅರ್ಥ ರಾಜರಿಗೂ ರಾಜರಾಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಕಣ್ಣುಗಳನ್ನು ನಿರ್ವಿಕಾರಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು, ಬುದ್ಧಿಯಲ್ಲಿ ಸದಾ ಇರಬೇಕು. ನಾವು ಪ್ರಜಾಪಿತ ಬ್ರಹ್ಮರವರ ಮಕ್ಕಳು, ಸಹೋದರ ಸಹೋದರಿಯರಾಗಿದ್ದೇವೆ, ವಿಕಾರಿ ದೃಷ್ಟಿ ಇಡಲು ಸಾಧ್ಯವಿಲ್ಲ. ಎರಡನೇ ಪಾಯಿಂಟು, ಶರೀರ ನಿರ್ವಹಣೆ ಅರ್ಥವಾಗಿ ಕರ್ಮ ಮಾಡುತ್ತಾ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಹದ್ದಿನ ಎಲ್ಲ ಮಾತುಗಳನ್ನು ಬಿಟ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು, ಬೇಹದ್ದಿನ ಸನ್ಯಾಸಿಗಳಾಗಬೇಕಾಗಿದೆ. ವರದಾನ, ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ. ವರದಾನದ ವಿಶ್ಲೇಷಣೆ, ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿರುತ್ತಾರೆ ಅವರು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ. ಹೇಗೆ ಮುದ್ದಾದ ಮಕ್ಕಳನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ, ಅದೇ ರೀತಿ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೀಂದ್ರಿಯ ಸುಖದ ಉಯ್ಯಾಲೆಯಾಗಿದೆ. ಈ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತೀರಿ. ಎಂದಿಗೂ ಸಹ ದೇಹಾಭಿಮಾನದಲ್ಲಿ ಬರಬೇಡಿ. ಯಾರು ಉಯ್ಯಾಲೆಯಿಂದ ಇಳಿದು ಭೂಮಿಯ ಮೇಲೆ ಕಾಲನ್ನು ಇಡುತ್ತಾರೆ, ಬುದ್ಧಿರೂಪಿ ಕಾಲನ್ನು, ಅವರು ಮೈಲಿಗೆ ಅಂದರೆ ಕೊಳಕಾಗುತ್ತಾರೆ. ಶ್ರೇಷ್ಠಾತಿಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತೀರಾ. ಮಣ್ಣಿನಲ್ಲಿ ಕಾಲನ್ನಿಡಲು ಸಾಧ್ಯವಿಲ್ಲ. ಸ್ಲೋಗನ್, ನಾನು ತ್ಯಾಗಿಯಾಗಿದ್ದೇನೆ. ಈ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ. ಓಂ ಶಾಂತಿ.